ಸ್ನೇಹಿತರೆ ಇವರು ತಂದೆ ತಾಯಿಗೆ ಒಬ್ಬರೇ ಅಂತೆ ಜಮೀನು ಇಲ್ಲ ಅಂತ ಹೇಳಿಕೊಂಡಿದ್ದಾರೆ ಇವರು ತಂದೆಯವರಿಗೆ ಗೌರ್ಮೆಂಟ್ ಜಾಬ್ ಇದೆ ಅಂತೆ ಇವ್ರಿಗೂ ಕೂಡ ಒಂದು ಐದು ವರ್ಷದಿಂದ ಒಂದು ಸರ್ಕಾರಿ ಇಲಾಖೆಯಲ್ಲಿ ಒಂದು ಕೆಲಸ ಸಿಕ್ಕಿರೋದ್ರ ಬಗ್ಗೆ ನಮಗೆ ತಿಳಿಸಿದ್ದಾರೆ ಸ್ನೇಹಿತರೆ ಇವರಿಗೆ ಒಂದು ಸಮಸ್ಯೆಯಿಂದ ಒಂದು ಇನ್ನೂ ಮದುವೆ ಆಗಿಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸುಖನು ನೋಡಿಲ್ಲ ಅಂತೆ ನೋಡಿ ಈಗ ಇವರು ಸುಖ ನೀಡುವ ಒಬ್ಬ ಗೆಳೆಯನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರಂತೆ ನೋಡಿ ಇವರ ಒಂದು ಪ್ರೊಫೈಲ್ ಮಾಹಿತಿ ಫೋಟೋ ಇಷ್ಟ ಆದ್ರೆ ಲೈಕ್ನ ಮಾಡಿ ಬನ್ನಿ ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಂಬರ್ ಒನ್ ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್ ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರವನ್ನ ಮಾಡಿಕೊಡ್ತಾರೆ ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾಗಿ ಪರಿಹಾರವನ್ನ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಿ ಒಂದು ಕೆಲಸದ ಒಂದು ವಿವರ ಮತ್ತು ಒಟ್ಟು ಆಸ್ತಿ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇವರು ಕಳೆದ ಒಂದು ಐದು ವರ್ಷದಿಂದ ಒಂದು ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡುವುದಾಗಿ ತಿಳಿಸಿದ್ದಾರೆ ಇದು ಒಂದು ಸರ್ಕಾರಿ ಕೆಲಸ ಸ್ನೇಹಿತರೆ ಇವರದು ಓನ್ ಆಗಿ ಒಂದು ಟು ಬಿ ಎಚ್ ಒಂದು ಕಾರಿದೆ ಇದೆ ಹನ್ನೆರಡು ಲಕ್ಷ ರೂಪಾಯಿ ಹಣವನ್ನ ಬ್ಯಾಂಕ್ ನಲ್ಲಿ ಇಟ್ಟುಕೊಂಡಿದ್ದಾರೆ ಜೊತೆಗೆ ಹನ್ನೊಂದೂರ ಒಂಬತ್ತು ಸ್ಕ್ವೇರ್ ಫೀಟ್ ನ ಒಂದು ಜಾಗದಲ್ಲಿ ಇವರು ಮನೆಯನ್ನ ಕಟ್ಟಿಕೊಂಡಿದ್ದಾರೆ ಸ್ನೇಹಿತರೆ ಒಂದು ನೂರ ಮೂವತ್ತೈದು ಗ್ರಾಮ್ ಚಿನ್ನದ ಒಡವೆಗಳು ಕೂಡ ಇದೆ ಅಂತ ನಮಗೆ ಒಟ್ಟು ಆಸ್ತಿಯ ಒಂದು ವಿವರ ಜೊತೆಗೆ ಒಂದು ಕೆಲಸದ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇವರು ನೋಡಿ ಒಂದು ಇದು ಬಂದು ಇವರ ಒಂದು ಸ್ವಂತ ಒಂದು ಕಾರು ಸ್ನೇಹಿತರೆ ಟೊಯೋಟಾ ಟೊಯ್ಟುನರ್ ಒಂದು ಗಾಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲ್ ಕಾರನ್ನ ಇವರು ಸೆಕೆಂಡ್ಸ್ ನಲ್ಲಿ ಲೋನ್ ಮೇಲೆ ಒಂದು ಎಂಟು ತಿಂಗಳ ಹಿಂದೆ ಈ ಒಂದು ಗಾಡಿಯನ್ನ ಈ ಒಂದು ಕಾರನ್ನ ಟೊಯೋಟ ಪರ್ಚನರ್ ಒಂದು ಗಾಡಿಯನ್ನ ಖರೀದಿ ಮಾಡಿರುವುದಾಗಿ ನಮಗೆ ತಿಳಿಸಿದ್ದಾರೆ ಡೀಸೆಲ್ ಕಾರು ಸ್ನೇಹಿತರೆ ಇದು ಬಂದು ವೈಟ್ ಕಲರ್ ಇಲ್ಲಿ ನೀವು ಕೂಡ ನೋಡಬಹುದು ಪಾರ್ಕಿಂಗ್ ಕ್ಯಾಮ್ರಾ ಜೊತೆಗೆ ಜೆ ಬಿ ಎಲ್ ಮ್ಯೂಸಿಕ್ ಸಿಸ್ಟಮ್ ಅನ್ನ ಇವರು ಓನ್ ಆಗಿ ಹಾಕಿಸಿಕೊಂಡಿರುವುದಾಗಿ ಈ ಒಂದು ಟೊಯೆಟೊ ಪರ್ಚಿನ ಕಾರ್ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡಿ ಇದು ಬಂದು ಇವರ ಒಂದು ಸ್ವಂತ ಒಂದು ಜಾಗದಲ್ಲಿ ಒಂದು ಮನೆಯನ್ನ ಕಟ್ಟಿಕೊಂಡಿರುವುದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಹನ್ನೊಂದು ಒಂಬತ್ತು ಒಂದು ಸ್ಕ್ವೇರ್ ಫೀಟ್ ನ ಒಂದು ಜಾಗದಲ್ಲಿ ಇವರು ಎರಡು ಬೆಡ್ರೂಮ್ ಎರಡು ಬಾತ್ರೂಮ್ ಇರುವಂತ ಮನೆಯನ್ನ ವೆಸ್ಟ್ ಫೇಸಿಂಗ್ ಆಗಿ ಒಂದು ಮನೆಯನ್ನ ಕಟ್ಟಿಕೊಂಡಿರುವುದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಮೂರು ವರ್ಷ ಆಯ್ತಂತೆ ಈ ಒಂದು ಮನೆಯನ್ನ ಓಪನಿಂಗ್ ಮಾಡಿ ಇದು ಬಂದು ಹಾಲ್ ಸ್ನೇಹಿತರೆ ಇದು ಬಂದು ಬೆಡ್ರೂಮ್ ಇದು ಕೂಡ ಬೆಡ್ರೂಮ್ ಇವೆರಡು ಬೆಡ್ರೂಮ್ ಅಂತ ಹೇಳಿದ್ದಾರೆ ಇದು ಬಂದು ಪೂಜೆ ರೂಮ್ ಇದು ಟಾಯ್ಲೆಟ್ ರೂಮ್ ಅಂದ್ರೆ ಬಾತ್ರೂಮ್ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಒಂದು ಗೇಟ್ ವ್ಯವಸ್ಥೆ ಕಂಪೌಂಡ್ ಒಳಗಡೆ ಒಂದು ಗೆ ಅಂದ್ರೆ ಕಾರ್ ಪಾರ್ಕಿಂಗ್ ಜಾಗವನ್ನ ಬಿಟ್ಟುಕೊಂಡಿರುವುದಾಗಿ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಮನೆಯ ಬಗ್ಗೆ ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಇವರ ಒಂದು ಬದುಕಿನ ಒಂದು ಸತ್ಯಾಂಶವನ್ನ ಬದುಕಿನ ಒಂದು ಕಥೆಯನ್ನ ಹೇಳ್ಕೊಂಡಿದ್ದಾರೆ ನೋಡಿ ಈಗ ಇನ್ನು ಮದುವೆ ಆಗಿಲ್ಲ ಯಾಕಪ್ಪ ಅಂದ್ರೆ ತಂದೆ ತಾಯಿ ಗಂಡಗಳನ್ನ ನೋಡ್ತಾ ಇದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಆದ್ರೆ ನೋಡ್ತಾ ಇದ್ದಾರೆ ಬಂದವರೆಲ್ಲ ಜಾತಕ ಸರಿ ಇಲ್ಲ ಜಾತಕದ ಒಂದು ದೋಷ ಇದೆ ಅಂತ ಯಾರು ಒಪ್ಪುತ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಹಾಗಾಗಿ ಇನ್ನು ಮದ್ವೆ ಆಗಿಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ ಬಂದವರೆಲ್ಲರೂ ಕೂಡ ಓದ ನಂತರ ನೋಡಿ ಓದ ನಂತರ ಬೇಡ ಅಂತಾರೆ ಅಂತ ಹೇಳ್ಕೊಂಡಿದ್ದಾರೆ ಇದೆಲ್ಲ ನೋಡಿ ನೋಡಿ ಇವರಿಗೆ ಬೇಜಾರು ಆಗಿದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಒಂದು ನಿರ್ಧಾರವನ್ನ ಮಾಡಿದ್ರಂತೆ ಈ ಹಿಂದೆ ಮದುವೆ ಬೇಡ ಅಂತ ಹೇಳ್ಕೊಂಡಿದ್ರ ಅನ್ಕೊಂಡಿದ್ರಂತೆ ಈಗ ಸಮಾಜ ಒಪ್ಪುತ್ತಿಲ್ಲ ಅಂತ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಇವರು ಈ ಒಂದು ಮಾಹಿತಿಯನ್ನ ಕಳಿಸ್ಕೊಟ್ಟಿದ್ದಾರೆ ನಮಗೆ ನೋಡಿ ವರ ಯಾವ ರೀತಿ ಇರ್ಬೇಕಂದ್ರೆ ಸ್ನೇಹಿತರೆ ಸಿಂಪಲ್ ಆಗಿ ಇವರಿಗೆ ಇಷ್ಟ ಬಂದಾಗ ಅಂದ್ರೆ ಸುಖ ಬಕ್ಕಾಗಿ ಇವ್ರನ್ನ ಪೀಡಿಸಬಾರ್ದು ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಇಷ್ಟ ಇದ್ದಾಗ ಮಾತ್ರ ನನ್ನ ಜೊತೆ ಮಲಗಬೇಕು ಅಂತ ನಮಗೆ ಯಾವುದೋ ಒಂದು ಮುಜುಗರ ಇಲ್ಲದನ್ನೇ ಹೇಳ್ಕೊಂಡಿದ್ದಾರೆ ನೋಡಿ ಜಾತಕ ಮೂಢನಂಬಿಕೆ ನಂಬದಂತಹ ಗೆಳೆಯ ಆಗಿರ್ಬೇಕಂತ ಸ್ನೇಹಿತರೆ ಅನುಮಾನ ಒಂದು ದುಡ್ಡಿನ ಪಿಚಾಚಿ ಆಗಿರಬಾರ್ದಂತೆ ಅವರು ಯಾವುದೇ ಒಂದು ವರ್ಗದ ಅವರಾದ್ರೂ ಇವ್ರು ಒಪ್ಕೊಳ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಅಂತವ್ ಯಾರ ನೋಡಿ ನಿಮ್ಮ ಅಭಿಪ್ರಾಯವನ್ನ ಶೇರ್ ಮಾಡಬಹುದು ಕಮೆಂಟ್ ಮೂಲಕ ಇದು ಬಂದು ಇವರ ಒಂದು ಮಾಹಿತಿ ಆಗಿದೆ ಸ್ನೇಹಿತರೆ ಇಲ್ಲಿ ನೀವು ಕೂಡ ನೋಡಬಹುದು ಹೆಸರು ಬಂದು ಎಚ್ ಕೆ ಒಂದು ಶ್ರುತಿ ಅಂತ ತಂದೆ ಹೆಸರು ಸತೀಶ್ ತಾಯಿ ಕುಮಾರಿ ಅಂತ ಹೇಳ್ಕೊಂಡಿದ್ದಾರೆ ಇವರ ಆಬಿ ಬಂದು ಪ್ರೀ ಟೈಮ್ ಅಲ್ಲಿ ಲೋಡೋ ಗೇಮ್ ಆಡುವುದು ಶಟಲ್ ಕಾಕ್ ಒಂದು ಆಡುವುದು ಇವರ ಒಂದು ಅಭ್ಯಾಸ ಅಂತೆ ಊರು ಬಂದು ರಾಯಚೂರು ಸ್ನೇಹಿತರೆ ರಾಯಚೂರು ಬಿಟ್ಟು ಬಂದು ಈಗ ವರ್ಕ್ ಇಲ್ಲೇ ಧಾರವಾಡದಲ್ಲಿ ಮಾಡ್ತಾ ಇದ್ದಾರೆ ಮನೆ ಕೂಡ ಧಾರವಾಡದಲ್ಲಿ ಮಾಡಿಕೊಂಡಿದ್ದಾರೆ ವರ್ಕ್ ಕೂಡ ಧಾರವಾಡದಲ್ಲಿದೆ ಇವರ ತಂದೆಯವರು ಕೂಡ ಒಂದು ಧಾರವಾಡದಲ್ಲಿ ಒಂದು ಗೌರ್ಮೆಂಟ್ ಜಾಬ್ ಅವರು ಕೂಡ ಗೌರ್ಮೆಂಟ್ ಜಾಬ್ ಅಲ್ಲಿ ಇರುವುದಾಗಿ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಬಂದು ಬಂದು ಅರವತ್ತೇಳು ಮೂವತ್ ಮೂರರ ಈಗ ಒಂದು ವಯೋದಲ್ಲಿ ಪ್ರೆಸೆಂಟ್ ನಡೀತಾ ಇರೋದ್ರ ಬಗ್ಗೆ ನಮಗೆ ಆಧಾರ್ ಸಮೇತ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಇವರು ಒಂದು ಪ್ರೊಫೈಲ್ ಮಾಹಿತಿ ಪಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಿಮ್ಮ ಎಲ್ಲ ಕಮೆಂಟ್ ಗಳನ್ನ ಚೆಕ್ ಮಾಡ್ತಾರೆ ಇಷ್ಟ ಆದವರಿಗೆ ರಿಪ್ಲೈನ ಕೊಡ್ತಾರೆ ಇಲ್ಲಾಂದ್ರೆ ಬೇಡ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಇಲ್ಲಾಂದ್ರೆ ಬೇಡ ಸ್ನೇಹಿತರೆ ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ